ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಅಯ್ಯಪ್ಪಸ್ವಾಮಿ ದರ್ಶನ ಪಡೆಯಲು ಶಬರಿಮಲೆ ಯಾತ್ರೆಗೆ ಹೋಗುವ ಭಕ್ತರಿಗೆ ಪೊಲೀಸರಿಂದ ಆಗುತ್ತಿರುವ ದೌರ್ಜನ್ಯ ತಡೆಗಟ್ಟಲು ಟಿಬಿ ಶೇಖರ್ ಅವರು ಕೇರಳ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿ ಶಬರಿಮಲೆ ಯಾತ್ರೆಗೆ ಹೋಗುವ ಲಕ್ಷಾಂತರ ಅಯ್ಯಪ್ಪಸ್ವಾಮಿ ಭಕ್ತರಿಗೆ ಪೊಲೀಸರ ಕಿರುಕುಳ ಜೊತೆಗೆ ಯಾವುದೇ ಸೌಲಭ್ಯವಿಲ್ಲದೆ ನರಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ರಾಷ್ಟಾಧ್ಯಕ್ಷ ಟಿಬಿ ಶೇಖರ್ ಆತಂಕ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟಿಬಿ ಶೇಖರ್ ಅವರು, ಶಬರಿಮಲೆಯಲ್ಲಿ ಸಾವಿರಾರು ಪೊಲೀಸರು ಠಿಕಾಣಿ ಹೂಡಿ ವಸತಿ ಗೃಹಗಳನ್ನು ಅತಿಕ್ರಮಗೊಳಿಸಿಕೊಂಡಿರುವುದರಿಂದ ಅಯ್ಯಪ್ಪಸ್ವಾಮಿ ಭಕ್ತರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅಯ್ಯಪ್ಪಸ್ವಾಮಿ ದರ್ಶನ ಪಡೆಯಲು ಬರುವ ಲಕ್ಷಾಂತರ ಭಕ್ತರನ್ನು ಪೊಲೀಸರ ಮೂಲಕ ಕೇರಳ ಸರ್ಕಾರ ದಮನ ಮಾಡಲು ಮುಂದಾಗಿದೆ ಎಂದು ಟೀಕಿಸಿದರು. ಯಾತ್ರಾರ್ಥಿಗಳ ವಾಹನಗಳನ್ನು 50 ಕಿಲೋಮೀಟರ್ ದೂರದಲ್ಲಿ ನಿಲುಗಡೆ ಮಾಡಿದೆ. ಸರ್ಕಾರವು ಯಾವುದೇ ಸೌಲಭ್ಯವನ್ನು ನೀಡದೆ ಭಕ್ತರಿಗೆ ಸಾಕಷ್ಟು ತೊಂದರೆ ಮಾಡಲು ಮುಂದಾಗಿದೆ ಎಂದರು. ಪೂಜೆಯಲ್ಲಿ ಪವಿತ್ರವಾದ ತುಪ್ಪಾಭಿಷೇಕಕ್ಕೆ ಎರುಮುಡಿ ಬಿಚ್ಚಲು ಅವಕಾಶ ನೀಡುತ್ತಿಲ್ಲ. ಎರುಮುಡಿ ಬಿಚ್ಚಲು ಕೂತರೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ನೆಲಕ್ಕೆ ನೀರು ಬಿಟ್ಟು ಕ್ರೂರರಂತೆ ಮಾಡುತ್ತಿದ್ದಾರೆಂದು ದೂರಿದರು. ಭಕ್ತರು ತಾಂಡವ ತಾಂಡವಾಗಿ ಘೋಷಣೆಯೊಂದಿಗೆ ಬೆಟ್ಟಬೇರುವ ಭಕ್ತರನ್ನ ನಿಷೇಧಾಜ್ಞೆ ಹೆಸರಿನಲ್ಲಿ ಭಕ್ತರನ್ನ ಪೊಲೀಸರು ಚದುರಿಸುವುದು ಬಂಧಿಸುವುದು ಎಷ್ಟು ಸರಿ ಎಂದು ಶೇಖರ್ ಅವರು ಪ್ರಶ್ನಿಸಿದರು. ಈ ರೀತಿಯಾದ ದಿಗ್ಬಂಧನ ಹಾಕಿ ಅಯ್ಯಪ್ಪರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ನಾನು ಹೇಳಿದಾಗೆ ಅವಾಗಲೇ ಹೇಳಿದಾಗೆ ಆ ನಡುಪಾದರಂ ಅಂತ ಒಂದು ಸ್ಥಳದಲ್ಲಿ ಒಂದು ಕಡೆ ಕ್ಯೂ ಹೋಗ್ತಾ ಇರ್ತಾರೆ ಜನ, ಇನ್ನೊಂದು ಕಡೆ ಮಲ್ಗಕ್ಕೆ ಕೂತ್ಕೊಳ್ಳೋಕ್ಕೆ ರೆಸ್ಟ್ ಮಾಡೋದಕ್ಕೆ ಜಾಗ ಇರುತ್ತೆ. ಅಲ್ಲಿ ಇರುಮುಡಿ ನಾವು ಬಿಚ್ಚಿ ತುಪ್ಪನ ಸಂಗ್ರಹಿಸ್ತೀವಿ, ಒಂದು ದೊಡ್ಡ ಪಟ್ಟಲಲ್ಲಿ ಅದು ತಗೊಂಡೋಗಿ ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ. ಆ ಜಾಗದಲ್ಲಿ ಇವರು ನೀರು ಫೈರ್ ಎಕ್ಸ್ಟಿಂಗ್ವಿಷರ್ ಇದೇನಿದೆ ಫೈರ್ ಇವರಿಂದ ನೀರು ಬಿಟ್ಟು ಆ ನೆಲನ ತೋಯಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಯಾರು ಅಲ್ಲಿ ಕೂತ್ಕೊಂಬಾರ್ದು, ಯಾರು ಚಾಪೆ ಹಾಕೊಂಬಾರ್ದು, ಅಲ್ಲಿ ಇರಬಾರ್ದು ಅನ್ನೋ ಕಟ್ಟುಪಾಡನ್ನ ಮಾಡ್ತಾ ಇದ್ದಾರೆ. ಅಯ್ಯಪ್ಪಸ್ವಾಮಿ ಭಕ್ತರ ಮೇಲೆ ನಡೆಯುತ್ತಿರುವುದು ಪೊಲೀಸರ ದೌರ್ಜನ್ಯಕ್ಕೆ ಇತಿಶ್ರೀ ಹಾಡಬೇಕು ಹಾಗೂ ಭಕ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಜೊತೆಗೆ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲು ಕೇರಳ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಸ್ವಾಮಿಯ ಒಂದು ದರ್ಶನದ ನಂತರ ಅಲ್ಲೇ ತಂಗಿದ್ದು, ಯಾಕೆಂದ್ರೆ ಅಭಿಷೇಕ ಆಗೋದು ಬೆಳಿಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೂ ಮಾತ್ರ ಅಭಿಷೇಕದ ಟೈಮಿಂಗ್ಸ್ ಇರ್ತದೆ. ಆ ಅಭಿಷೇಕಕ್ಕೆ ಅವನು ತಗೊಂಡೋಗಿದ್ದ ತುಪ್ಪ ಅಂದರೆ ತುಪ್ಪದ ಅಭಿಷೇಕ ಮಾಡಿಸಿದ್ರೆ ನಮ್ಮ ಯಾತ್ರೆ ಕೊನೆ ಆಯಿತು ಅನ್ನೋ ಒಂದು ಅರ್ಥ ಇದೆ ನಮಗೆ. ಆದರೆ ತುಪ್ಪದ ಅಭಿಷೇಕಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ರಾತ್ರಿ ಹೋದವ್ರನ್ನ ನೀವು ವಾಪಸ್ಸು ಪಂಪಾಗಿ ಹೋಗಬೇಕು, ವಾಪಸ್ ಇಲ್ಲಿ ಯಾರು ನಿಂತ್ಕೊಳ್ಳೋಗಿಲ್ಲ ಅನ್ನೋ ಮಟ್ಟಕ್ಕೆ ಒಂದು 144 ಸೆಕ್ಷನ್ ಇದೆ, ಇಲ್ಲಿ ಯಾರು ಇರಬೇಡಿ ಅಂತ ಅಂದ್ಬಿಟ್ಟು ತುಪ್ಪದ ಅಭಿಷೇಕಕ್ಕೂ ಕೂಡ ತೊಂದರೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪೊಲೀಸ್ನವರು ತೊಂದರೆ ಮಾಡ್ತಾ ಇರೋದು ಬಹಳ ಖೇದದ ವಿಚಾರ. ನಾವು ಹೋಗೋದಲ್ಲಿ ಯಾತ್ರೆಗೆ ಹಾಗೇನೆ ವಸತಿ ಸೌಕರ್ಯ ಇಲ್ಲ, ಟಾಯ್ಲೆಟ್ ಸೌಕರ್ಯ ಇಲ್ಲ. ಆಮೇಲೆ ನೀಲಕಲ್ಲಿಂದ ಬೇಸ್ ಕ್ಯಾಂಪ್ ಮಾಡಿದ್ದಾರೆ, ನೀಲಕಲ್ಲಿಂದ ಪಂಪ್. ಅಯ್ಯಪ್ಪ ಸೇವಾ ಸಮಾಜಂನ ಎಸ್ಎನ್ ಕೃಷ್ಣಯ್ಯ, ನಾಗೇಂದ್ರಪ್ಪ, ಶಶಿಧರನ್, ಸತ್ಯನಾರಾಯಣ್ ಮತ್ತಿತರರು ಪಾಲ್ಗೊಂಡಿದ್ರು. ತುಮಕೂರು ಮಹಾನಗರ ಪಾಲಿಕೆಯ ಎಡಬ್ಲ್ಯೂ ಮರಿಯಪ್ಪ ಲಂಚ ಸ್ವೀಕರಿಸುವಾಗ ಎಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಎಡಬ್ಲ್ಯೂ ಮರಿಯಪ್ಪ ಕಚೇರಿಯಲ್ಲಿ 10,000 ಲಂಚ ಪಡೆಯುವಾಗ ಎಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ತುಮಕೂರಿನ ಮಹಾನಗರ ಪಾಲಿಕೆ ಮುಂಭಾಗದ ಉದ್ಯಾನವನವನ್ನ ಅಭಿವೃದ್ಧಿಪಡಿಸಿದ್ದು ಗುತ್ತಿಗೆದಾರ ಜಗದೀಶ್ ರವರಿಂದ 10,000 ಲಂಚ ಪಡೆಯುವಾಗ ಮರಿಯಪ್ಪ ಎಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಗುತ್ತಿಗೆದಾರ ಜಗದೀಶ್ ರವರಿಂದ ಈಗಾಗಲೇ 40,000 ಹಣ ಪಡೆದು ಮತ್ತೆ 20,000ಕ್ಕೆ ಬೇಡಿಕೆ ಇಟ್ಟು ಅದರಲ್ಲಿ 10,000 ಪಡೆಯುವಾಗ ಎಸಿಬಿ ಇನ್ಸ್ಪೆಕ್ಟರ್ ಹಾಲಪ್ಪ ತಮ್ಮ ಸಿಬ್ಬಂದಿಯೊಂದಿಗೆ ಬಂಧಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಬಲೆಗೆ ಸಿಕ್ಕಿಕೊಂಡರು. ಸಂಜೆವರೆಗೂ ಕಚೇರಿಯಿಂದ ಹೊರಬಿಡದಂತೆ ಮಾಡಿದ್ದು ಪಾಲಿಕೆ ಕಚೇರಿಯಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಯಿತು. ಕೊರಟಗೆರೆ ತಾಲೂಕು ವಟಗೆರೆಯಲ್ಲಿ ವೀರನಾಗಮ್ಮ ದೇವಿಯ ದೇವಾಲಯದ ರಜಗೋಪುರವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು.
ಕೊಂಚಟಿಕರ ಕುಲದೇವತೆ ವಾಟಿಕೆರೆ ವೀರನಾಗಮ್ಮ ದೇವಿಯ ದೇವಾಲಯದ ರಜಗೋಪುರ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕೊರಟಗೆರೆ ತಾಲೂಕು ವಾಡಿಕೆರೆ ಶ್ರೀ ವೀರನಾಗಮ್ಮ ದೇವಸ್ಥಾನದಲ್ಲಿ ಇದೇ 19ರಂದು ತಾಯಿ ಮುದ್ದಮ್ಮ ದೇವಿ ಹಾಗೂ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳ ವಿಗ್ರಹಗಳಿಗೆ ಇದೇ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ರಾಜ್ಯದ ಮಧುಗಿರಿ, ಶಿರಾ, ಹಿರಿಯೂರು, ಪಾವಗಡ, ಆಂಧ್ರ, ಮಡರ್ಶಿರ ತಾಲೂಕುಗಳಿಗೆ ಸಂಬಂಧಿಸಿದ 33 ಬಂಡಿಗಳಿಗೆ ಕೊಂಚಟಿಕರ ಮಹಾಸಂಸ್ಥಾನದ ಮಠಾಧ್ಯಕ್ಷ ಡಾ ಹನುಮಂತನಾಥ ಸ್ವಾಮೀಜಿ ಬಂಡಿ ಚಲಿಸುವ ಮೂಲಕ ಚಾಲನೆ ನೀಡಿದರು. ಕೊರಟಗೆರೆ ತಾಲೂಕಿನ ದಾಸರಹಳ್ಳಿಯ ವೀರಖ್ಯಾತರಾಯನ ಬಂಡಿ ಬಳಿ ದೇಗುಲಕ್ಕೆ ಸೇರಿದ 33 ಬಂಡಿಗಳು ನಂತರ ಮುದ್ದೇಮನ್ನ ದೇವಸ್ಥಾನದಿಂದ ಹೊರಟು ವಾಟಿಕೆರೆ ಆಲಯಕ್ಕೆ ಬಂದು ಜಲದಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಸುಮಾರು 200 ವರ್ಷಗಳ ಹಿಂದೆ ಇಂತಹ ಕಾರ್ಯಕ್ರಮ ನಡೆದಿದ್ದು ಮತ್ತೆ ನಡೆದ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಕಾರ್ಯಕ್ರಮಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಶ್ರೀ ವೀರನಾಗಮ್ಮ ಅಭಿವೃದ್ಧಿ ಸಮಿತಿಯಿಂದ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಎಂಎನ್ ನಾಗಭೂಷಣ್, ಸಂಸದ ಎಸ್ವಿ ಮುದ್ದಮ್ಮೇಗೌಡ, ಮಾಜಿ ಸಚಿವ ಡಿಬಿ ಜಯಚಂದ್ರ, ಪ್ರಧಾನ ಅರ್ಚಕ ಶಿವಕುಮಾರ ಸ್ವಾಮಿ, ಜನಾಂಗದ ಮುಖಂಡರಾದ ದೊಡ್ಡರಾಜಪ್ಪ, ದಾಸರಹಳ್ಳಿಯ ಡಿಎನ್ ರಮೇಶ್, ಸುಧಾಕರ್ ಬಾಬು, ನವೀನ್ ಕಂಫರ್ಟ್ ಮಾಲೀಕರು, ನಾಗರಾಜು, ತಹಸೀಲ್ದಾರ್ ಎಂ ನಾಗರಾಜು ಮೊದಲಾದವರು ಉಪಸ್ಥಿತರಿದ್ದರು. ಅಯ್ಯಪ್ಪಸ್ವಾಮಿ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶ ಆದೇಶ ಸ್ವಾಗತಾರ್ಹ ಎಂದು ತಿಪಟೂರಿನಲ್ಲಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇವಾಲಯ ಪ್ರವೇಶಕ್ಕೆ ಹೆಣ್ಣು ಮಕ್ಕಳಿಗೆ ಅವಕಾಶ ಕಲ್ಪಿಸಿರುವ ಸುಪ್ರೀಂಕೋರ್ಟ್ ಆದೇಶ ಸ್ವಾಗತಾರ್ಹವಾಗಿದೆ. ಧಾರ್ಮಿಕ ವಿಚಾರದಲ್ಲಿ ಲಿಂಗಭೇದ ಸಲ್ಲದು ಎಂದು ಸಿರಿಗೆರೆ ತಳಬಾಳು ಜಗದ್ಗುರು ಡಾ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು. ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಕೆರೆಗುಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷ ಗುರುಪರದೇಶಿಕೇಂದ್ರ ಮಹಾಸ್ವಾಮಿಗಳವರ ಗುರುವಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಲಿಂಗಭೇದ ತೊಡೆದು ಹಾಕಿದ್ದಾರೆ. ಧಾರ್ಮಿಕ ವಿಚಾರದಲ್ಲಿ ಹೆಣ್ಣು ಗಂಡು ಸಮಾನರು. ಶಬರಿಮಲೆಗೆ ಮಹಿಳೆಯರ ಪ್ರವೇಶದ ವಿರುದ್ದ ನಡೆಯುತ್ತಿರುವ ಹೋರಾಟ ಕೇವಲ ಸೈದ್ಧಾಂತಿಕ ಹೋರಾಟ ಅಷ್ಟೇ ಎಂದರು. ಮುಖ್ಯಮಂತ್ರಿಗಳು ರೈತರ ಸಾಲಮನ್ನಾ ಮಾಡಲು ಹೊರಟಿರುವುದು ಒಳ್ಳೆಯ ವಿಚಾರ, ಆದರೆ ಸಾಲ ಮನ್ನಾದ ನಂತರ ಮತ್ತೆ ರೈತರು ಸಾಲ ಮಾಡುವುದಿಲ್ಲವೇ ಎನ್ನುವುದು ಪ್ರಶ್ನೆಯಾಗಿದೆ. ಆದ್ದರಿಂದ ಸರ್ಕಾರ ರೈತರಿಗೆ ಶಾಶ್ವತವಾದ ನೀರಿನ ಸೌಲಭ್ಯ ಹಾಗೂ ನಿರಂತರ ವಿದ್ಯುಚ್ಛಕ್ತಿ ನೀಡಿದರೆ ಯಾವ ರೈತನೂ ಸರ್ಕಾರದ ಮುಂದೆ ಕೈಚಾಚುವುದಿಲ್ಲ ಎಂದರು. ಮೊನ್ನೆ ಈ ವರ್ಷದ ತುಂಗಭದ್ರೆಯಲ್ಲಿ ಅಂದಂತ ನೀರು ಅಲ್ಲಿಯ ಮಾಹಿತಿಯ ಪ್ರಕಾರ ಸುಮಾರು 127 ಟಿಎಂಸಿ ನೀರು ಸಮುದ್ರದ ಪಾಲಾಗಿದೆ. ಆ ನೀರನ್ನು ಏನಾದರೂ ಸದ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗಿದ್ದರೆ ಯಾವ ಕಾರಣಕ್ಕೂ ಪ್ರಧಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಅಂತ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಅಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸಾಲ ಮನ್ನಾ ಮಾಡಿದ ಮೇಲೆ ನೀವು ಸಾಲ ಮಾಡದಾಗ ನಿಂತಿಲ್ಲ ಅನ್ನೋ ಪ್ರಶ್ನೆ. ಸಾಲ ಮಾಡಿದಾಗ ಇರ್ತಿಲ್ಲ, ಮತ್ತೆ ಮಾಡ್ತೀವಿ. ನಮ್ಮ ಜನರಿಗೆ ಅನೇಕ ನಿರೋಗಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ದುಡಿಮೆಗೆ ಪೂರಕವಾದಂತ ನೀರಿನ ಸೌಲಭ್ಯವನ್ನು ಸರ್ಕಾರ ಒದಗಿಸಿಕೊಟ್ಟರೆ, ವಿದ್ಯುತ್ತನ್ನ ಸೌಲಭ್ಯವನ್ನು ಒದಗಿಸಿಕೊಟ್ಟರೆ, ತಮ್ಮ ರೈತರು ತಮ್ಮ ಸಾಲವನ್ನು ಅಷ್ಟೇ ಅಲ್ಲ ಸರ್ಕಾರದ ಸಾಲ ಎಷ್ಟೇ ಕೋಟಿ ಇತ್ತು ತೀರಿಸತಕ್ಕಂತ ಒಂದು ಶಕ್ತಿಯಲ್ಲಿ ನಾವು ಅಂತ ಇಂಥ ಆ ನಿಟ್ಟಿನಲ್ಲಿ ನಮ್ಮ ನಾಡತಕ್ಕಂತ ರಾಜಕೀಯ ಹೊರೇಟು
ಗುರುವಂತನೆ ಸ್ವೀಕರಿಸಿದ ಕೆರೆಗುಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷ ಗುರುಪರದೇಶಿಕೇಂದ್ರ ಮಹಾಸ್ವಾಮಿ ಮಾತನಾಡಿ, ಕೆರೆಗುಡಿ ರಂಗಾಪುರ ಹಿರಿಯ ಶ್ರೀಗಳ ಕಾಯಕ ನಿಶ್ಚಯ ಹಾಗೂ ಜೋಳಿಗೆ ಸಂಪ್ರದಾಯದಂತೆ ಕಾರ್ಯನಿರ್ವಹಿಸುತ್ತಿದೆ. ಹಿರಿಯ ಶ್ರೀಗಳು ಮಠಕ್ಕೆ ಹಣ ಆಸ್ತಿ ಮಾಡಿಲ್ಲ, ಆದರೆ ಅಪಾರ ಭಕ್ತ ಸಮೂಹವನ್ನು ಸಂಪಾದಿಸಿದ್ದಾರೆ. ಭಕ್ತರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರ ಹಿತ ಕಾಯುತ್ತೇವೆ. ಭಕ್ತರು ಗುರುಗಳ ಪ್ರೀತಿಗೆ ತಕ್ಕಂತೆ ನಡೆಯಬೇಕು ಎಂದರು. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಭಕ್ತರ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಂತ ಕಾಣ್ತಾರೆ. ಇದು ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು, ಮಾಡಿದ ಕಾಯಕವನ್ನ ಗುಡಿಗುಂಡ ನಡೆಸತಕ್ಕಂಥದ್ದು, ತೋಪುಗಳನ್ನು ನಡೆಸತಕ್ಕಂಥದ್ದು, ರೈತಾಪಿ ಜನರು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಸಕಲ ಜೀವರಾಜ್ಯಗಳಿಗೂ ಮೇಲನ್ನ ಬಯಸತಕ್ಕಂಥ ಏನ್ ಘಟನೆ ಇದೆ ಅದನ್ನ ಅವತ್ತಿನ ಕಾಲದಿಂದಲೂ ಈ ಗುರು ಪರಂಪರೆ ನಡೆಸ್ಕೊಂಡು ಬಂದಿರತಕ್ಕಂಥ ಅದು ಇವತ್ತಿಗೂ ಸ್ವರೂಪವಾಗಿ ನೆಟ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಐದನೇ ತಿಂಗಳವರು ಬಹಳ ವಿಶೇಷವಾದ ಪವಾಡ ಅವರ ಜೀವ ದೃಷ್ಟಿ ಅವರ ಆಶೀರ್ವಾದ ಕ್ಷೇತ್ರವನ್ನ ಬಹಳಷ್ಟು ಮುಂದುವರಿತಕ್ಕಂಥ ರೀತಿಯಲ್ಲಿ ದಾರಿಯಲ್ಲಿ. ಸುತ್ತೂರು ಮಠದ ಶಿವಾಚಾರ್ಯ ದೇಶಿಕೇಂದ್ರ ಮಹಾಸ್ವಾಮಿ, ಕಾಡಸಿದ್ದೇಶ್ವರ ಮಠದ ಕರಿ ಋಷಭ ದೇಶಿಕೇಂದ್ರ ಮಹಾಸ್ವಾಮೀಜಿ, ಕೊಪ್ಪೂರಿನ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ತುಮಕೂರು ಸಿದ್ದಗಂಗಾ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿ, ತಿಬಟೂರು ಗುರುಕುಲ ಆಶ್ರಮದ ಐಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿ ಇತರರು ಇದ್ದರು. ತುಮಕೂರಿನ ಕಾಳಿದಾಸ ಪ್ರೌಢಶಾಲೆಯಲ್ಲಿ ದಿವಂಗತ ಕೆಸಿ ರಾಮಯ್ಯ ಸ್ಮಾರಕ ಚಿತ್ರಕಲಾ ಸ್ಪರ್ಧೆ ಮತ್ತು ಮಕ್ಕಳ ಹಬ್ಬವನ್ನು ಆಯೋಜಿಸಲಾಗಿತ್ತು. ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ದಿವಂಗತ ಕೆಸಿ ರಾಮಯ್ಯ ಸ್ಮಾರಕ ಚಿತ್ರಕಲಾ ಸ್ಪರ್ಧೆ ಮತ್ತು ಮಕ್ಕಳ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಕ್ಕಳ ಹಬ್ಬದ ಅಂಗವಾಗಿ ಮಕ್ಕಳಿಂದ ವಿವಿಧ ಆಟೋಟ ಸ್ಪರ್ಧೆಗಳು, ಕಂಪ್ಯೂಟರ್ ಬಳಕೆ ಬಗ್ಗೆ ವಿಜ್ಞಾನ ಮಾದರಿ ಪ್ರಯೋಗಾಲಯದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. ಮಕ್ಕಳಿಗೆ ಪಠ್ಯ ಪುಸ್ತಕ ಜೊತೆಗೆ ಪಠ್ಯೇತರ ಚಟುವಟಿಕೆ, ಲೈಬ್ರರಿ ಬಗ್ಗೆ ಪರಿಚಯ, ಕಂಪ್ಯೂಟರ್ ಹಾಗೂ ವಿಜ್ಞಾನ ಮಾದರಿ ಬಗ್ಗೆ ತಿಳಿಸಿಕೊಡಲಾಯಿತೆಂದು ಕಾಲೇಜಿನ ಪ್ರಾಚಾರ್ಯ ಕೆಎಸ್ ಗಿರೀಶ್ ತಿಳಿಸಿದರು. ನನ್ನ ಹೆಸರು ಕೆಎಸ್ ಗಿರೀಶ್ ಅಂತ, ಕಾಳಿದಾಸ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸ್ತೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಹಬ್ಬ, ಇದನ್ನು ಪ್ರತಿ ವರ್ಷ ನಾವು ಈ ನಮ್ಮ ಶಾಲೆಯ ಸುತ್ತಲೂ ಇರತಕ್ಕಂಥ ಸುಮಾರು ಒಂದು 20 ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿಯ ಮಕ್ಕಳನ್ನು ಆಹ್ವಾನಿಸಿ ಆ ಮಕ್ಕಳಿಗೆ ಅನೇಕ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಯ ಪ್ರಯೋಗಾಲಯ ರಾಷ್ಟ್ರದ ಶ್ರೇಷ್ಠ ವಿಜ್ಞಾನ ಪ್ರಯೋಗಾಲಯ. ಆ ವಿಜ್ಞಾನ ಪ್ರಯೋಗಾಲಯದ ಎಲ್ಲ ಮಾದರಿಗಳನ್ನು ಆ 7ನೇ ತರಗತಿಯ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಏನಿದೆ, ಅತ್ಯಂತ ಶ್ರೇಷ್ಠವಾದಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಅಂತ ಅದು ಸರ್ಟಿಫೈ ಆಗಿದೆ. ಇವತ್ತು ಆ ಮಕ್ಕಳಿಗೆ ಕಂಪ್ಯೂಟರ್ ಲ್ಯಾಬ್ ಒಳಗಡೆ ಕೂರಿಸಿ ಕಂಪ್ಯೂಟರ್ ಆನ್ ಮಾಡಿ ಡ್ರಾಯಿಂಗ್ ಮಾಡಿ ಕಂಪ್ಯೂಟರ್ನ ಬಳಕೆಯ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಆ ಮಕ್ಕಳಿಗೆ ಬರೀ ಆಟೋಟ ಸ್ಪರ್ಧೆ ಅಷ್ಟೇ ಅಲ್ಲ, ಆಟ ಪಾಠ ವಿಜ್ಞಾನ ಕಂಪ್ಯೂಟರ್ ಜ್ಞಾನ ಎಲ್ಲವನ್ನೂ ಸಹ ಪರಿಚಯ ಮಾಡಿಕೊಡೋದು ಈ ವರ್ಷದ ಒಂದು ಕಾರ್ಯಕ್ರಮ ಆಗಿದೆ. ಮಕ್ಕಳಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕಾಳಿದಾಸ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ನರಸಿಂಹರಾಜ, ಕೆಆರ್ ತೇಜಸ್ವಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕಬ್ಬು ಬೆಳೆಗಾರರಿಗೆ ಬಾಕಿ ಪಾವತಿಸುವಂತೆ ಆಗ್ರಹಿಸಿ ರಾಷ್ಟೀಯ ಕಿಸಾನ್ ಸಂಘದ ರೈತರು ನೆಲಮಂಗಲ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರೈತ ವಿರೋಧಿ ನಡೆ ಹಾಗೂ ಕಬ್ಬು ಬೆಳೆಗಾರರಿಗೆ ಬಾಕಿ ಪಾವತಿಸುವಂತೆ ಒತ್ತಾಯಿಸಿ ರಾಷ್ಟೀಯ ಕಿಸಾನ್ ಸಂಘದಿಂದ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಹೊರಹೊಲಿಯ ನೆಲಮಂಗಲ ಪಟ್ಟಣದ ತಾಲೂಕು ಕಚೇರಿ ಮುಂದೆ ರೈತರು ಘೋಷಣೆಗಳನ್ನು ಕೂಗುತ್ತಾ ಸರ್ಕಾರಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ತಹಸೀಲ್ದಾರ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರ್ಕಾರ ನೀಡಿದ್ದ ಭರವಸೆಯಾದ ಸಾಲಮನ್ನಾ ವಿಚಾರದಲ್ಲಿ ದ್ವಂದ್ವ ಹೇಳಿಕೆಗಳು ವ್ಯಕ್ತವಾಗುತ್ತಿರುವುದು ರೈತರನ್ನ ದಿಕ್ಕು ತಪ್ಪಿಸಿದೆ. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಹಾಗೂ ಕಬ್ಬು ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ನೀಡಲು 3 ರಾಜಕೀಯ ಪಕ್ಷಗಳು ಸಹ ಹಸ್ತಪಕ್ಷ ಮಾಡುತ್ತಿರುವುದು ರೈತರಿಗೆ ಮಾಡಿದ ಅನ್ಯಾಯ. ಇನ್ನು ಕಂದಾಯ ಇಲಾಖೆಯಲ್ಲಿ ರೈತರ ಭೂಮಿ ಅಗತ್ಯ ಪ್ರಮಾಣ ಪತ್ರಗಳನ್ನು ಪಡೆಯಲು ಅಧಿಕಾರಿಗಳ ಜೊತೆ ಅಕ್ರಮಕ್ಕೆ ಮುಂದಾಗುವ ಪರಿಸ್ಥಿತಿಯಾಗಿರುವುದು ಬೇಸರದ ಸಂಗತಿ ಎಂದು ರೈತ ಮುಖಂಡರು ಅಸಹಾಯಕತೆ ತೋಡಿಕೊಂಡರು. ಕರ್ನಾಟಕದ 6.5 ಕೋಟಿ ಜನಸಂಖ್ಯೆಗೆ ಮುಖ್ಯಮಂತ್ರಿ ವಿನಃ ಬರೀ ಒಬ್ಬರಿಗೆ ಅಲ್ಲ, ಅರ್ಥ ಮಾಡ್ದು ಅವ್ರು ಇದನ್ನ ಅರ್ಥ ಮಾಡ್ಕೊಬೇಕು. ಇದರಲ್ಲಿ
ಬಿಜೆಪಿನವರೇ ಆಗಲಿ ಕಾಂಗ್ರೆಸ್ನವರೇ ಆಗಲಿ ಇಲ್ಲ ಜೆಡಿಎಸ್ನವರೇ ಆಗಲಿ ಇದನ್ನು ರಾಜಕೀಯ ಮಾಡಬಾರ್ದು ರೈತರ ವಿಚಾರದಲ್ಲಿ. ಇಬ್ಬರು ಕೂಡ ಸಹಕಾರ ಮಾಡಿ ಬಗೆಹರಿಸ್ಬೇಕೆ ವಿನಃ ಇದನ್ನೆಲ್ಲ ಸಚಿವರೇ ಇರೋದು ಎಮ್ ಎಲ್ ಎಗಳೇನೆ ಬಿಜೆಪಿನವರು ಇದ್ದಾರೆ ಎಲ್ಲ ಹೊಂದಾವಣಿಕೆ ಮಾಡ್ಕೊಂಡು ರೈತರ ಸಮಸ್ಯೆ ಬಗೆಹರಿಸ್ಬೇಕೆ ವಿನಃ ಇವರು ರಾಜಕೀಯ ಮಾಡಿಕೊಂಡು ಜನಗಳಿಗೆಲ್ಲ ತೊಂದರೆ ಕೊಡೋದು ಮಹಾ ಅನ್ಯಾಯ, ಇದು ಅಪರಾಧ. ನಾವು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವರಿಗೆ ಪರವಾಗಿ ಕಬ್ಬು ಬೆಳೆಗಾರರಿಗೆ ಈತ ಹಲವರಿಗೂ ಕೂಡ ಹಣ ಕೊಟ್ಟಿಲ್ಲ, ಅವ್ರೇನು ಸ್ವಂತ ಏನಲ್ಲ, ನಾವು ದುಡ್ದು ಬೆವರು ನೀರು ಸುರಿಸಿ ಕೊಟ್ಟಿರೋದು ಸ್ವಾಮಿ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ. ಅವ್ರು ಯಾಕೆ ಕೊಡಲಿಲ್ಲ ಇಲ್ಲಿನವರೆಗೂ ಮಂತ್ರಿಗಳು ಹೇಳಿ, ಯಾಕೆ ಇವ್ರು ಸುಮ್ಮನೆ ಇದ್ದಾರೆ, ಅವ್ರ ಮೇಲೆ ಯಾಕೆ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ? ರೈತನ ಈ ಥರ ಅಲಸ್ತಿರಲ್ಲ, ಅಲ್ದು 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 ಅವ್ನು ಸಾಯ್ತಾ ಇದ್ದಾನಲ್ರಿ, ಇದನ್ನೆಲ್ಲ ರಾಜಕೀಯ ಮಾಡ್ತಾ ಇದ್ದೀರಲ್ಲ ನೀವು. ಬಿಜೆಪಿನವ್ರ ಎತ್ಕಡ್ತಾರೆ ಅಂತೀರಾ, ಕಾಂಗ್ರೆಸ್ನವ್ರು ಎತ್ಕಡ್ತಾರೆ, ಎಲ್ಲರೂ ರೈತರ ಪರವಾಗಿ ಮಾಡಬೇಕಾಗಿರೋ ನೀವು ಇದ್ರ ರಾಜಕೀಯ ಮಾಡಿಕೂಡ್ದು ಬಿಲ್ಕುಲ್. ಫಸ್ಟು ಪರಿಹಾರ ನೀವು ಏನ್ ಕಂಡಿಡಬೇಕು ಅದನ್ನ ಕಂಡಿಡಿದು ಬೇಗ ಅವ್ರ ಪರಿಹಾರ ತಲುಪಿಸ್ಕೊಡ್ಬೇಕು ಅಂತ ಅನ್ಬಿಟ್ಟು ಕುಮಾರಸ್ವಾಮಿ ಹೇಳ್ತಾರೆ. 4 ವರ್ಷದಿಂದ ಹೇಳ್ತಿತ್ತು, ಇವಾಗೆಲ್ಲ ಯಾಕೆ ಹೋರಾಟ ಮಾಡ್ತೀರಾ, ಮುಂಚೆ ಕೇಳ್ಬೋದಿತ್ತಲ್ವಾ ಅಂತ. ಇದಕ್ಕೆ ಪ್ರತಿಭಟನೆ ವೇಳೆಯಲ್ಲಿ ಸರ್ಕಾರಗಳ ರೈತ ವಿರೋಧಿ ನೀತಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ತುಮಕೂರು ತಾಲೂಕು ಚಿಕ್ಕ ತೊಟ್ಲುಕೆರೆ ಅಟವಿ ಜಂಕಮ ಸುಕ್ಷೇತ್ರದಲ್ಲಿ ನವೆಂಬರ್ 23ರಂದು ಅಟವಿ ಶಿವಯೋಗಿಗಳವರ 118ನೇ ಪುಣ್ಯ ಸ್ಮರಣೋತ್ಸವ ಲಕ್ಷ ದೀಪೋತ್ಸವ ನಡೆಯಲಿದೆ. ತುಮಕೂರು ತಾಲೂಕು ಚಿಕ್ಕ ತೊಟ್ಲುಕೆರೆ ಅಟವಿ ಜಂಗಮ ಸುಕ್ಷೇತ್ರದಲ್ಲಿ ಅಟವಿ ಮಹಾಶಿವಯೋಗಿಗಳವರ 118ನೇ ಪುಣ್ಯ ಸ್ಮರಣೋತ್ಸವ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅಟವಿ ಕ್ಷೇತ್ರಾಭಿವೃದ್ದಿ ಮತ್ತು ಗೋ ಸಂರಕ್ಷಣಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಟಿಪಿ ಶೇಖರ್ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿದರು. ಇದೇ ತಿಂಗಳ 23ರಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ಗದುಗೆಗಳಿಗೆ ರುದ್ರಾಭಿಷೇಕ, ಅಷ್ಟೋತ್ತರ ಶತ ಬಿಲ್ವಾರ್ಚನೆಯೊಂದಿಗೆ ಅಟವಿ ಶಿವಯೋಗಿಗಳ ಪಲ್ಲಕ್ಕಿ ಉತ್ಸವ ನಡೆಯುವುದೆಂದು ಹೇಳಿದರು. ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕುಮಾರ ದಿಂಗಲೇಶ್ವರ ಮಹಾಸ್ವಾಮಿಗಳು ವಹಿಸುವರು. ದೀಪೋತ್ಸವದ ಉದ್ಘಾಟನೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೆರವೇರಿಸುವರೆಂದು ಹೇಳಿದರು. ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು, ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿಗಳು, ಬೆಳ್ಳಾವಿ ಮಠದ ಕಾರ್ತ ವೀರಬಸವ ಮಹಾಸ್ವಾಮಿಗಳು ಪಾಲ್ಗೊಳ್ಳುವರೆಂದು ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ 118ನೇ ವರ್ಷದ ಈ ಕಾರ್ತಿಕ ಮಹೋತ್ಸವ ಏರ್ಪಾಡಾಗಿದೆ. ಆ ಕಾರ್ತಿಕ ಮಹೋತ್ಸವಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕುಮಾರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ. ದೀಪೋತ್ಸವದ ಉದ್ಘಾಟನೆಯನ್ನು ಆ ದಿವಸ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ ಅವರು ನೆರವೇರಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಟ್ಟದಲ್ಲಿ ಚಂದ್ರಶೇಖರ ಸ್ವಾಮೀಜಿಯವರು, ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯರು, ಬೆಳ್ಳಾವಿಯ ಶ್ರೀ ಕಾರದ ವೀರಬಸವ ಸ್ವಾಮೀಜಿಯವರು, ಶ್ರೀ ಗದ್ದಿಗೇಶ್ವರ ಸ್ವಾಮೀಜಿಯವರು, ಮಹಂತ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಹಾಗೂ ನಗರ ಶಾಸಕರಾದಂತಹ ಜ್ಯೋತಿ ಗಣೇಶ್ರವರು, ಗ್ರಾಮಾಂತರ ಶಾಸಕರಾದಂತಹ ಗೌರಿಶಂಕರ್ ಅವರು, ಮುರಳೀಧರ್ ಕಾಂಗ್ರೆಸ್ನ ಮುಖಂಡರಾದಂತಹ ಮುರಳೀಧರ್ ಹಾಲಪ್ಪನವರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಲಕ್ಷ್ಮೀ ನರಸಯ್ಯನವರು, ಇತರರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಆ ದಿವಸ ಲಕ್ಷದೀಪೋತ್ಸವದ ಕಾರ್ಯಕ್ರಮ ಬೆಳಗಿನಿಂದ ಪೂಜಾ ಪುನಸ್ಕಾರದಿಂದ ಶುರುವಾಗಿ, ಸ್ವಾಮಿಯ ಅಭಿಷೇಕದಿಂದ ಶುರುವಾಗಿ ಸಂಜೆಗೆ 6:30ಕ್ಕೆ ದೀಪಾರಾಧನೆ ಮುಖಾಂತರವಾಗಿ ಉದ್ಘಾಟನೆಗೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾರೆ. ಒಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಠದ ವಿದ್ಯಾರ್ಥಿಗಳ ಟ್ರಸ್ಟ್ನ ಪ್ರಮುಖರಾದ ಸಿ ಮಹಾದೇವಪ್ಪ, ಆಡಿಟರ್ ಜಗದೀಶ್ ಚಂದ್ರು, ಟಿಬಿ ಗಂಗಾಧರಪ್ಪ, ದೇವರಾಜ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಶಿರಾದ ಕೆರೆಯ ಪಾಕದ ಪೊದೆಯಲ್ಲಿ ಬಿಸಾಕಿ ಹೋಗಿದ್ದ ಹಸುಗೂಸನ್ನ ಪತ್ತೆ ಹಚ್ಚಿ ರಕ್ಷಿಸಲಾಗಿದೆ. ಎರಡು ಮೂರು ದಿನದ ಹಸುಗೂಸೊಂದನ್ನ ಕೆರೆಯ ಪಾಕದ ಪೊದೆಯೊಂದರಲ್ಲಿ ಬಿಟ್ಟು ಹೋಗಿರುವ ಹೃದಯ ವಿದ್ರಾವಕ ಪ್ರಕರಣವೊಂದು ಶಿರಾದ 3ನೇ ವಾರ್ಡ್ನ ಗುಡ್ಡದಹಳ್ಳಿ ಬಳಿ ಪತ್ತೆಯಾಗಿದೆ.
ಕಳೆದೆರಡು ದಿನಗಳ ಹಿಂದಷ್ಟೇ ಹುಟ್ಟಿರುವ ಹೆಣ್ಣು ಶಿಶುವನ್ನ ಕರುಣೆ ಎಲ್ಲಿದ್ದ ಪೋಷಕರು ಇನ್ನು ಜಗತ್ತು ನೋಡಿದ ತನ್ನ ಕರುಳ ಬಳ್ಳಿಯನ್ನ ಮಣ್ಣಿನಲ್ಲಿ ಕುತ್ತಿಗೆಯವರಿಗೆ ಹುತ್ತಾಕಿ ಯಾರಿಗೂ ಕಾಣದಂತೆ ಪೊದೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದು ಇಂದು ಬೆಳಗ್ಗೆ ನಾಗಚ್ಚಿ ಗುಡಿಸಲು ಇಲ್ಲಿನ ವಾಸಿಯಾದ ಗಂಗಮ್ಮ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಕೆರೆ ಕಡೆ ಹೋಗುವಾಗ ಚರಂಡಿ ಪಕ್ಕದ ಬೇಲಿಯೊಂದರಲ್ಲಿ ಏನೋ ಶಬ್ದ ಕೇಳಿದಂತಾಗಿ ಕುತೂಹಲದಿಂದ ನೋಡಿದ ಪರಿಣಾಮ ಮಗುವಿನ ತಲೆ ಮಾತ್ರ ಕಂಡುಬಂದಿದೆ. ತಕ್ಷಣವೇ ಆಕೆ ಮಣ್ಣಿನಿಂದ ಮುಚ್ಚಿದ ಮಗುವನ್ನ ತೆಗೆದುಕೊಂಡು ಬಂದು ತನ್ನ ಮನೆಯಲ್ಲಿ ಶುಶ್ರೂಷಕಿ ಮಾಡಿದ್ದಾರೆ. ದೃಢೀಕರಿಸಿ ಮಗು ಆರೋಗ್ಯವಾಗಿದೆ. ಇನ್ನು ಮುಂದೆ ಯಾರಾದರೂ ಈ ಥರ ಒಂದು ಇಂಥ ಪ್ರಕರಣಗಳು ಜರುಗದಂತೆ ಸಾರ್ವಜನಿಕರು ಸಹ ಕ್ರಮ ವಹಿಸಬೇಕು. ಆಮೇಲೆ ಪೋಷಕರು ಮುಖ್ಯವಾಗಿ ಈ ಒಂದು ಇದರಲ್ಲಿ ನಾವು ವಿನಂತಿ ಮಾಡೋದೇನೆಂದರೆ, ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಸಮಸ್ಯೆ ಇದ್ದರೆ ನಮ್ಮ ಒಂದು ಇಲಾಖೆ ಹತ್ರ ಬಂದು ನೀವು ಮೊದಲೇ ನಮಗೆ ಒಂದು ಮುನ್ಸೂಚನೆ ಕೊಟ್ಟಂತೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ನಾವು ಬಗೆಹರಿಸ್ತೀವಿ. ಇಂಥ ಒಂದು ಪ್ರಕರಣಗಳು ಯಾವುದೂ ಜರುಗಬಾರ್ದು. ಮಗು ಉತ್ತಮ ಆರೋಗ್ಯ ಇದೆ. ಇಂಥ ಮಗುವನ್ನು ಬಿಡೋಕ್ಕಾದರೂ ಪೋಷಕರಿಗೆ ಹೇಗೆ ಮನಸ್ಸು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಮುಂದೆ ಯಾವುದೂ ಇಂಥ ಪ್ರಕರಣಗಳು ಜರುಗದಂತೆ ನಮ್ಮ ಇಲಾಖೆ ಇದೆ. ಏನಾದರೂ ಸಮಸ್ಯೆ ಇದ್ದರೆ ಬಂದು ನಮ್ಮ ಗಮನಕ್ಕೆ ತರಬೇಕು. ಯಾರು ಈ ರೀತಿ ಮಾಡಬಾರ್ದು ಅಂತ ನಾವು ಎಲ್ಲ ಒಂದು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಸಾರ್ವಜನಿಕರು ನಮ್ಮ ಗಮನಕ್ಕೆ ತರಬೇಕು ಅಂತ ನಾವು ಯಾವಾಗಲೂ ಆರೋಗ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಸಾಂತ್ವನದವರು, ನಾವು ಎಲ್ಲರೂ ಈ ಒಂದು ಕಾರ್ಯನಿರತವಾಗಿ ಅವರ ಒಂದು ಪುನರ್ವಸತಿಗಾಗಿ ನಾವಿದ್ದೇವೆ ಅಂತ ಹೇಳ್ಕೊಳ್ತಾ ಮುಂದೆ ಇಂಥ ಪ್ರಕರಣಗಳು ಯಾವುದೂ ಆಗಬಾರ್ದು ಅಂತ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ವಿಷಯ ತಿಳಿದ ತಕ್ಷಣವೇ ತಾಲೂಕು ಆರಾಧನಾ ಸಮಿತಿ ಅಧ್ಯಕ್ಷ ಸೂರ್ಯಕುಂಟೆ ಸತ್ಯನಾರಾಯಣ್ ಸ್ಥಳಕ್ಕೆ ಭೇಟಿ ನೀಡಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಮಹಿಳಾ ಸಾಂತ್ವನ ಕೇಂದ್ರದವರು ಒಂದು ಅನಾಮಧೇಯವಾಗಿ ಇದ್ದಂತಹ ಒಂದು ಮಗುವನ್ನು ತಂದು ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಒಪ್ಪಿಸಿದ್ದಾರೆ. ಬೆಳಗ್ಗೆ 8:40 ಮಗುವನ್ನು ಆ ಸಂದರ್ಭದಲ್ಲಿ ಕರ್ತವ್ಯ ನಿರತ ವೈದ್ಯರು ಪರೀಕ್ಷೆ ಮಾಡಿ ಮಕ್ಕಳ ತಜ್ಞರು ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದೆ ಎಂದು ದೃಢೀಕರಿಸಿದ್ದಾರೆ. ಇದರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಿಂದ ನೀಡಲಾಗಿದೆ. ಮುಂದಿನ ಕ್ರಮ ಕೈಗೊಳ್ಳಲು ಪೊಲೀಸರು ಮತ್ತು ಮಹಿಳಾ ಸಂತೋಲನ ಕೇಂದ್ರದವರು ಮತ್ತು ಮಹಿಳಾ ಮಕ್ಕಳ ಇಲಾಖೆಯವರಿಗೆ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕೊರಟಗೆರೆ ತಾಲೂಕು ವಾಟಿಕೆರೆ ಗ್ರಾಮದ ಬಳಿ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಸವಾರ ಆನಂದ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಲಾಯಿಸಿದ ಬೈಕ್ ಸವಾರನೊಬ್ಬ ದಾರುಣ ಸಾವು ಕಂಡ ಘಟನೆ ಕೊರಟಗೆರೆ ತಾಲೂಕು ವಾಟಿಕೆರೆ ಗ್ರಾಮದ ಬಳಿ ನಡೆದಿದೆ. ವಾಟಿಕೆರೆ ವೀರನಾಗಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಆಂಧ್ರದ ಮಡರ್ಶಿರ ತಾಲೂಕಿನ ಮಾದಿನಕುಂಟೆ ಗ್ರಾಮದ ಯುವಕ ಆನಂದ್ ಕುಮಾರ್ ದಾರುಣ ಅಂತ್ಯಕಂಡ ದೂರಿದೆ. ತಡರಾತ್ರಿ ವಾಟಿಕೆರೆಯಿಂದ ಪಲ್ಸರ್ ಬೈಕ್ನಲ್ಲಿ ಕೊರಟಗೆರೆ ಕಡೆ ಬರುತ್ತಿದ್ದಾಗ ಹೊಂಚನಹಳ್ಳಿ ಬಳಿ ರಸ್ತೆ ತಿರುವನ್ನ ಗಮನಿಸದೆ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬೈಕನ್ನ ಚಾಲನೆ ಮಾಡಿಕೊಂಡು ಬಂದು ನೇರಿನ ತೊಟ್ಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಆನಂದ್ ಕುಮಾರ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಕೊರಟಗೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್, ಪೊಲೀಸ್ ಸಿಬ್ಬಂದಿಗಳಾದ ನಿತ್ಯಾನಂದ, ರಂಗನಾಥ್, ಎಎಸ್ಐ ರಾಮಕೃಷ್ಣಯ್ಯ, ದೊಡ್ಡಲಿಂಗಯ್ಯ, ರಮೇಶ್ ಬಾಬು ಮೊದಲಾದವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿರುತ್ತಾರೆ. ಮಾಜಿ ಶಾಸಕ ವರ್ತೂರು ಪ್ರಕಾಶ್ ನಾಯಕತ್ವ ಯಾರಿಗೆ ಬೇಕಿದೆ ಎಂದು ಕೋಲಾರದಲ್ಲಿ ಕುರುಬರ ಸಂಘದ ಅಧ್ಯಕ್ಷ ಚಿಕ್ಕ ಹನುಮಪ್ಪ ಕಿಡಿಕಾರಿದ್ದಾರೆ. ಕನಕ ಜಯಂತಿ ಹೆಸರಿನಲ್ಲಿ ಜಾತಿಯ ವಿಷಬೀಜ ಬಿತ್ತುತ್ತಿರುವ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಅವರ ನಾಯಕತ್ವ ನಮಗೆ ಬೇಕಾಗಿಲ್ಲ. ಕಳೆದ 11 ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರ ಹಿಡಿದು ಕೋಲಾರಕ್ಕೆ ಬಂದ ವರ್ತೂರು ಪ್ರಕಾಶ್ 2 ಬಾರಿ ಶಾಸಕನಾಗಿ ಸಚಿವನಾಗಿ ಮೆರೆದಿದ್ದು ಬಿಟ್ಟರೆ ಜನಾಂಗಕ್ಕೆ ಕಿಂಚಿತ್ತೂ ಕೆಲಸ ಮಾಡಿಲ್ಲ. ಆದ್ದರಿಂದ ಉದ್ದಾರವಾದವರು ಜಿಲ್ಲೆಯಲ್ಲಿ ಯಾರೂ ಇಲ್ಲ ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಚುಕ್ಕ ಹನುಮಪ್ಪ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕನಕ ಜಯಂತಿ ಹೆಸರಿನಲ್ಲಿ ಇಂದು ಜನಾಂಗದ ನಾಯಕರ ನಡುವೆ ವಿಷಬೀಜ ಬಿತ್ತುವ ಮೂಲಕ ವರ್ತೂರು ಪ್ರಕಾಶ್ ತನ್ನ ಕೀಲುಮಟ್ಟದ ರಾಜಕಾರಣ ಪ್ರದರ್ಶಿಸುತ್ತಿದ್ದು ಅದು ಆಶಾದಾಯಕ ಬೆಳವಣಿಗೆಯಲ್ಲ. ಜನಾಂಗದ ಹೆಸರೇಳಿಕೊಂಡು 10 ವರ್ಷಗಳ ಕಾಲ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮೆರೆದು ನೀನು ಮಾಡಿದ್ದು ರಾಜಕಾರಣವಲ್ಲ, ವ್ಯಾಪಾರ ಕೋಟ್ಯಾಂತರ ರೂಪಾಯಿ ಆಸ್ತಿ, ಜೊತೆಗೆ ಕುರುಬ ಜನಾಂಗವನ್ನ ಹೇಳ ಹೆಸರಿಲ್ಲದಂತೆ ಮಾಡಿ ಗೆರ್ತಿ ನಿನ್ನದು ಎಂದು ಕಿಡಿಕಾರಿದ್ರು. ನೀನು ಹಾಗೂ ನಿನ್ನ ನಾಯಕತ್ವ ನಮಗೆ ಬೇಕಾಗಿಲ್ಲ. ಜಿಲ್ಲೆಯಲ್ಲಿ ಕನಕ ಜಯಂತಿಯನ್ನ ನೀನು ಬರುವುದಕ್ಕಿಂತ ಮೊದಲಿನಿಂದಲೂ ಆಚರಿಸುತ್ತಿದ್ದೇವೆ, ನಂತರವೂ ಆಚರಿಸಿದ್ದೇವೆ, ಮುಂದೆಯೂ ಆಚರಿಸುತ್ತೇವೆ. ಕೋಲಾರ ಜಿಲ್ಲೆಗೆ ನಿನ್ನ ಅವಶ್ಯಕತೆಯಿಲ್ಲ. ಕೋಲಾರದಿಂದ ನೀನು ಹೋಗದಿದ್ದರೆ ನಿನ್ನ ಬಟ್ಟೆ ಬಿಚ್ಚಿ ಓಡಿಸಬೇಕಾಗುತ್ತದೆ ಎಂದು ವಾರ್ತೂರು ಪ್ರಕಾಶ್ಗೆ ಎಚ್ಚರಿಕೆ ನೀಡಿದ್ರು. ಬೆಳೆದು ರೇಟ್ ಸಿಕ್ಬಿಟ್ಟರೆ ಒಂದೇ ಸಾರಿ ಇದಾಗ್ತದಲ್ಲ ಅಂತ ಅದೃಷ್ಟ ಸಿಕ್ಬಿಡ್ತು ನಿಮಗೆ. ಎಲ್ಲ ಲೂಟಿ ಹೊಡೆದೆ, 1000 ಎಕರೆ 100 ಎಕರೆ ಜಮೀನು ಮಾಡಿದೆ, ಬೇಕಾದಷ್ಟು ಬೆಂಗಳೂರದಲ್ಲಿ ಮಾಡಿದೆ, ಎಲ್ಲ ಲೂಟಿ ಮಾಡಿದೆ ಅಂದರೆ
20% ಇರಲಿ ಪ್ರಕಾಶನ್ ಕೊಟ್ಟೆ, ಅದರಲ್ಲಿ 10% ನೀನು ಬಾಬಾಯಿಕ್ಲು ಕುರುಬರ ಕಾಟಲ್ಲಿದ್ದಾರಲ್ಲ ನಿನ್ನ ಬಾಬಾಯಿಕ್ಲು ಅವ್ರಿಗೆ ಕೊಟ್ಟೆ, ಬೇರೆ ಕುರುಬರಿಗೆ ಓಡಿಸೋದು ನಿನ್ನ ಏನು ಮಾಡ್ತೀಯ ನಿನ್ನ ಸಹಾಯ. ಅದರಿಂದ ಇವ್ರ ಜನಾಂಗ ಬೇರೆ ಸಮಾಜ ಎಲ್ಲ ಸೇರಿ ನಿನಗೆ ಚುನಾವಣೆಯಲ್ಲಿ ಬುದ್ಧಿ ಕಲಿಸಿ ಓಡಿಸಿದ್ರು. ಆ ಒಂದು ಖರ್ಚು ಪಡಿಕೊಂಡು ಕುರುಬರಲ್ಲಿ ಇಲ್ಲ ಓಟ್ ಪಡೆಯಲ್ಲ ಅಂತೇಳಿ ಒಂದು ಗಲಭೆ ಸೃಷ್ಟಿ ಮಾಡಿ ಈ ಒಡಕುಗಳನ್ನು ಮುಗಿಸ್ತಾ ಇದೆಯಾ. ಇದು ನಿನಗೆ ಒಳ್ಳೇದಾಗೋದಿಲ್ಲ. ಯಾವತ್ತದನ್ನು ಬಟ್ಟೆ ಬಿಚ್ಚಿ ಕಲ್ಲಲ್ಲಿ ಹೊಡಿತಾನೆ. ಎಚ್ಚರಿಕೆ, ಇದು ಬೇಡ, ಇದು ಹೋಗು ನಿಮ್ಮೂರಿಗೆ, ಬೇಕಾಗಿಲ್ಲ ಇದನ್ನು ನಮಗೆ. ಕುರುಬ ಜನಾಂಗದ ಮುಖಂಡರಾದ ಜಯರಾಮ್, ಓಂಶಕ್ತಿ ಚಲಪತಿ, ಕಾರ್ತಿಕ್, ಅನಂತಪ್ಪ, ಮೋಹನ್ ಪ್ರಸಾದ್ ಇತರರು ಇದ್ದರು. ತಮ್ಮ ಕೈ ಚಳಕದ ಮೂಲಕ ಕಲೆಗೆ ಜೀವ ತುಂಬುವ ಕಲಾವಿದನ ಕಾರ್ಯ ಮೆಚ್ಚುವಂತದ್ದು ಎಂದು ಕುಣಿಗಲ್ನಲ್ಲಿ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಭಗವಂತ ಮನುಷ್ಯನನ್ನು ಸೃಷ್ಟಿಸಿದರೆ ಮನುಷ್ಯ ರೂಪದ ಶಿಲ್ಪಿಗಳು ನಿರ್ಜೀವ ಶಿಲೆಗಳು, ಜೀವಕಳೆ ತುಂಬಿ ಶಿಲೆಗಳು ದೈವ ಭಾವನೆ ಮೂಡಿಸುವ ನೈಪುಣ್ಯತೆ ಹೊಂದಿದ್ದಾರೆ ಎಂದು ಅರಿಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ತಿಳಿಸಿದರು. ಕುಣಿಗಲ್ ಪಟ್ಟಣದ ದೊಡ್ಡಕೆರೆ ಏರಿ ಮೇಲೆ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಮಟ್ಟದ ಶಿಲ್ಪಕಲಾ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿ, ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ನಿಟ್ಟಿನಲ್ಲಿ ಶಿಲ್ಪಕಲಾ ಕೃತಿಗಳು ಮಹತ್ತರ ಪಾತ್ರ ವಹಿಸುತ್ತಿವೆ. ಶಿಲ್ಪಕಲಾ ಕೃತಿಗಳ ಬಗ್ಗೆ ಇಂದಿನ ಪೀಳಿಗೆಯವರಿಗೆ ಹಿರಿಯರು ತರಬೇತಿ ನೀಡುವ ಇಂತಹ ಕಾರ್ಯ ಸಹಕಾರಿಯಾಗಿದೆ. ಕುಣಿಗಲ್ ತಾಲೂಕು ತನ್ನದಿಯಾದ ಧಾರ್ಮಿಕ, ಚಾರಿತ್ರಿಕ, ಶಿಲ್ಪಕಲಾ ಇತಿಹಾಸ ಹೊಂದಿದ್ದು ಇಂತಹ ನೆಲದಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಆ ಬೊಂಬೆಯನ್ನು ಮಾಡಿದರೆ ಆ ಬೊಂಬೆ ಎಷ್ಟು ದಿನ ಇರುತ್ತಲ್ಲ ಅಷ್ಟು ದಿನ ಅದು ಲೌಲಿಕಿಯಿಂದ ಇರಬೇಕು, ಅದು ತನ್ನ ಆಕರ್ಷಣೆಯನ್ನು ಕಳ್ಕೊಳ್ಬಾರ್ದು ಅನ್ನೋ ಪರಿಕಲ್ಪನೆ ಆ ಭಗವಂತನಲ್ಲಿ. ಆ ಸೃಷ್ಟಿಕರ್ತನಿಗೆ ಅವನಿಗೆ ಮನೆಯನ್ನ ಕಟ್ಕೊಡತಕ್ಕಂಥದ್ದು, ಅವನಿಗೆ ನಗರವನ್ನ ಕಟ್ಕೊಡುವಂತ ಸೌಭಾಗ್ಯ ಸಹಯೋಗ ಯಾರಲ್ಲಾದ್ರೂ ಇದ್ರೆ ಅದು ಯಾರಲ್ಲಪ್ಪ ಅಂತ ಹೇಳಿದ್ರೆ ಯಾರಲ್ಲಿ, ಶಿಲ್ಪಿಗಳಲ್ಲಿ. ಯಾಕಂದ್ರೆ ದೇವಾನುದೇವತೆಗಳಿಂದ ಹಿಡಿದು ಭಗವಂತನಿಗೂ ಸಹ ನಗರವನ್ನ, ಅವನಿಗೆ ಅರಮನೆಯನ್ನ, ದೇಗುಲವನ್ನ ಕಟ್ಕೊಡ್ತಕ್ಕಂಥದ್ದು ಇರುವಂಥದ್ದು ಯಾರಲ್ಲಿ, ಶಿಲ್ಪಿಗಳಲ್ಲಿ. ಈ ಜಗತ್ತನ್ನ ಸೃಷ್ಟಿ ಮಾಡಿದಂತ ಭಗವಂತನಿಗೆ ನೀವೆಲ್ಲ ಅಷ್ಟೆಲ್ಲ ಮಾಡ್ತೀರಲ್ಲ ಅಂದ್ರೆ ಈ ಶಿಲ್ಪಿಗಳೇ ಅವನಿಗೂ ಸಹ ಅಗತ್ಯ ಅಂತ ಹೇಳಿದ್ರೆ ಅವನಿಗಿಂತಲೂ ಸ್ವಲ್ಪ ಶ್ರೇಷ್ಠ ಅನ್ಕೊಳ್ಬಹುದು. ನೀವೆಲ್ಲ ಬೊಂಬೆಗಳನ್ನ ಮಾಡಿದ ನಂತರದಲ್ಲಿ ಆ ಬೊಂಬೆಗಳಿಗೆ ನಾವು ಜೀವನ ಕೊಡ್ಲಿಕ್ಕೆ ಆಗದಿಲ್ಲ, ಆದ್ರೆ ಆ ಕೃತಿಗಳನ್ನ, ಶಿಲ್ಪಗಳನ್ನ ನೋಡಿದವನ ಭಾವನೆ ಇದೆಯಲ್ಲ, ಮನಸ್ಸಿನ ಭಾವನೆಗಳನ್ನ ಅರಳಿಸಿದಂತ ಶಕ್ತಿ ಆ ಶಿಲ್ಪಕ್ಕೆ ಇರುತ್ತೆ. ಅಂದ್ರೆ ಆ ಶಿಲ್ಪವನ್ನು ತಯಾರು ಮಾಡಬೇಕಾದ್ರೆ ನಿಮ್ಮೆಲ್ಲರ ತಾಳ್ಮೆ ಮತ್ತೆ ಭಾವನೆಗಳು, ಯಾಕಂದ್ರೆ ಯಾರಲ್ಲಿ ಯಾವ ಭಾವನೆ ಇರುತ್ತೆ ಆ ಭಾವನೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಏನ್ ಕೆಲಸ ಮಾಡ್ತಾನಲ್ಲ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಅವನು ಎಷ್ಟು ತನ್ನ ಸುಂದರವಾದ ಕಲ್ಪನೆಯನ್ನು ಇಟ್ಕೊಂಡು ಆ ಸುಂದರವಾದ ಕಲ್ಪನೆಯಲ್ಲಿ ಎಷ್ಟು ಮಾನವೀಯ ಮೌಲ್ಯಗಳನ್ನು. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಸದಸ್ಯ ಸಂಚಾಲಕ ಶಿಲ್ಪಿ ಸಿಪಿ ವಿಶ್ವನಾಥ್, ಪುರಸಭೆ ಅಧ್ಯಕ್ಷೆ ನಳಿನ, ಸದಸ್ಯ ಸತೀಶ್, ರಂಗಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡ ಇತರರು ಇದ್ದರು. ದೇವನಹಳ್ಳಿ ತಾಲೂಕಿನಲ್ಲಿ ಹಾಲು ಉತ್ಪಾದಕರ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹಾಪ್ಕಾಮ್ಸ್ ಉಪಾಧ್ಯಕ್ಷ ಮುನಿಗೌಡ ತಿಳಿಸಿದರು. ದೇವನಹಳ್ಳಿ ತಾಲೂಕಿನಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ರೈತ ಕುಟುಂಬ ಈ ಭಾಗದಲ್ಲಿ ಏನಾದರೂ ಹಣ ನೋಡುತ್ತಿದ್ದರೆ ಅದು ಹಾಲಿನಿಂದ ಮಾತ್ರ ಸಾಧ್ಯವಾಗಿದೆ. ಏನೇ ಅಭಿವೃದ್ಧಿ ಕಾಣಬೇಕಾದರೂ ಅದಕ್ಕೆ ಶ್ರಮ ಅತ್ಯಗತ್ಯ. ಶ್ರಮವಹಿಸಿ ದುಡಿದಾಗ ಮಾತ್ರ ಫಲ ದೊರೆಯಲು ಸಾಧ್ಯ ಎಂದು ಹಪ್ಕಾಮ್ಸ್ನ ಉಪಾಧ್ಯಕ್ಷ ಬಿ ಮುನೇಗೌಡ ತಿಳಿಸಿದರು. ತಾಲೂಕಿನ ಅವತಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಿರ್ಮಿಸಲಾದ ಮೊದಲ ಅಂತಸ್ತಿನ ಕಟ್ಟಡ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನಲ್ಲಿ ಬಹುತೇಕ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಸ್ವಂತ ಕಟ್ಟಡ ಹೊಂದಿರುವುದು ಸಂತಸದ ವಿಚಾರ ಎಂದು ತಿಳಿಸಿದರು. ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಗುಣಮಟ್ಟದ ಹಾಲು ಪೂರೈಸುತ್ತಿರುವುದರೊಂದಿಗೆ ರೈತರು ಸಕಾಲದಲ್ಲಿ ಪ್ರತಿ 15 ದಿನಗಳಿಗೊಮ್ಮೆ ಬ್ಯಾಂಕ್ ಖಾತೆಗಳಿಗೆ ಹಣ ಪಡೆಯುತ್ತಿದ್ದಾರೆ. ಜೊತೆಗೆ ಈ ಸಾಲಿನಲ್ಲಿ ಬೊಮ್ಮೂಲಿನಿಂದ 15 ನೂತನ ಹಾಲು ಉತ್ಪಾದಕ ಸಹಕಾರ ಸಂಘದ ಕಟ್ಟಡ ಹಾಗೂ 20 ಮೇಲಂತಸ್ತು ನಿರ್ಮಿಸಲು 1.5 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗಿದೆ ಎಂದು ತಿಳಿಸಿದರು.
ಅಂತ ಒಂದು ಹಾಲು ಉತ್ಪಾದನೆಯಿಂದ ಇವತ್ತು ಜೀವನೋಪಾಯಕ್ಕಾಗಿ ಏನೇನು ನಮಗೆ ಆರ್ಥಿಕವಾಗಿ ಹಣ ಸಿಗಬೇಕೋ ಅದನ್ನ ಹಾಲ್ ಡೇರಿ ಮುಖಾಂತರ ಹಾಲನ್ನ ಸರಬರಾಜು ಮಾಡಿ ಬಂದಿರತಕ್ಕಂಥ ಹಣದಿಂದ ಮಕ್ಕಳನ್ನ ಓದಿಸೋದಕ್ಕೆ, ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇದೊಂದು ಸಹಕಾರಿಯಾಗಿದೆ. ಅದ ಆ ಒಂದು ಸಂಸ್ಥೆನ ಬೆಳೆಸೋದಕ್ಕೆ ನೀವು ರೈತರು ಮತ್ತೆ ಈ ತಾಲೂಕಿನ ನಮ್ಮ ಆಪ್ ಏನು ಬೊಮ್ಮಲಿನ ಉಪಾಧ್ಯಕ್ಷ ಶ್ರೀನಿವಾಸಣ್ಣ ಅವರು ಬಹಳಷ್ಟು ಕಷ್ಟ ಬಿದ್ದು ಈ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ರೈತರಿಗೂ ಈ ಮಿಲ್ಕ್ ಸೊಸೈಟಿ ತಲುಪಬೇಕು ಅಂತೇಳಿ ಹೊಸ ಹೊಸ ಕಟ್ಟಡಗಳನ್ನ ನಿರ್ಮಿಸಿ ಕೊಡ್ತಾ ಇದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಸಿಗಬೇಕಾದಂತ ಸಹಾಯ ಧನ ಇರ್ಬೋದು, ಪ್ರೋತ್ಸಾಹ ಧನ ಇರ್ಬೋದು, ಯಾವ ರೀತಿ ಸರ್ಕಾರದಿಂದ ದೊರೀತಾ ಇದೆಯೋ ಅದನ್ನ ಪ್ರಯತ್ನ ಪಟ್ಟು ಏನು ಆ ಸಂದರ್ಭಕ್ಕೆ ರೈತರಿಗೆ ಸಿಗಬೇಕಾದಂತ ಸೌಕರ್ಯನ ನಾವು ಕೊಡಿಸ್ಕೊಟ್ಟಿದ್ದೆ, ಆದರೆ ಅವರ ಜೀವನ ಪಾವನ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೋಸ್ಕರ ರೈತರಿಗಾಗಿ ಇರ್ತಕ್ಕಂತ ಒಂದು ಸಂಸ್ಥೆ ಏನಾದ್ರು ಇದ್ರೆ ಅದು ಸಹಕಾರ ಸಂಸ್ಥೆ. ಇಲ್ಲಿ ಇವತ್ತು ದೇವನಹಳ್ಳಿ ತಾಲೂಕಿನಿಂದ ಸಾಲದಿಂದ ಹಿಡಿದು ಏನಿವತ್ತು ಬಿಡಿಸಿ ಬ್ಯಾಂಕ್ ಅಲ್ಲಿ ನಮ್ಮ ಸೊಣಪ್ ಗೌಡರು ಮೊದಲನೇ ಕಾರ್ಯಕ್ರಮ ಕೊಡುಗುರಿವಿ ಕೊಡುಗುರುಕಿವಿ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಮಾತನಾಡಿ, ಹಲವು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಹೆಚ್ಚಿನ ಅಭಿವೃದ್ದಿ ಕಾಣುತ್ತಿದ್ದು ಶಿಥಿಲವಾದ ಕಟ್ಟಡಗಳೆಲ್ಲ ನೂತನ ಕಟ್ಟಡವಾಗಿ ಪರಿವರ್ತಿತವಾಗುತ್ತಿರುವುದು ಸಂತಸದ ವಿಚಾರ ಎಂದರು. ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಈ ಭಾಗದ ರೈತ ಕುಟುಂಬಗಳು ನೆಮ್ಮದಿ ಜೀವನ ನಡೆಸಲು ಸಿಲ್ಕ್ ಹಾಗೂ ಮಿಲ್ಕ್ ಕಾರಣವಾಗಿದ್ದು ರೈತರು ಬ್ಯಾಂಕ್ಗಳಲ್ಲಿ ದೊರೆಯುವ ಹಣ ಸದುಪಯೋಗ ಪಡಿಸಿಕೊಂಡು ಮರುಪಾವತಿಸಿ ಶೇಕಡಾ ಸೊನ್ನೆ ಬಡ್ಡಿ ದರದಲ್ಲಿ ದೊರೆಯುವ ಹಣ ಪಡೆದುಕೊಳ್ಳಬಹುದೆಂದು ತಿಳಿಸಿದರು. ಉಪಾಧ್ಯಕ್ಷ ಆಗಿ ಬಂದಾಗಿಂದ ಕೂಡ ನೋಡ್ತಾ ಇದ್ದೀವಿ, ಹಾಲು ಒಕ್ಕೂಟದ ಉತ್ಪಾದಕರ ಸಹಕಾರ ಸಂಘದ ಒಂದಷ್ಟು ಕಟ್ಟಡಗಳು ಶಿಥಿಲವಾಗಿದ್ವು ಬಂದ ಹೊಸದರಲ್ಲಿ, ಆದರೆ ಈಗ ಬಹುಮಟ್ಟಿಗೆ ಎಲ್ಲ ಕೂಡ ಸುಧಾರಣೆ ಆಗಿದ್ದಾವೆ, ಕಟ್ಟಡಗಳು ಆಗ್ತಾ ಇದ್ದಾವೆ. ನಿಜವಾಗ್ಲೂ ಕೂಡ ನಮ್ಮ ಈ ದೇವನಹಳ್ಳಿ ತಾಲೂಕಲ್ಲಿ ಉತ್ತಮ ಬೆಳವಣಿಗೆ ಆಗ್ತಿದೆ, ಹಾಲು ಉತ್ಪಾದಕರ ಸಂಘದ ಕಟ್ಟಡಗಳು ಅಭಿವೃದ್ಧಿ ಆಗ್ತಿದೆ ಅಂದ್ರೆ ತುಂಬಾ ಮೆಚ್ಚುಗೆಯನ್ನ ಕೊಡಬೇಕಾಗಿರುತ್ತೆ. ಯಾಕಂದ್ರೆ ಅದಕ್ಕೆ ಶ್ರಮವನ್ನ ಪಟ್ಟಂತಹ ಅಸಿರಣ್ಣವರಾಗಿರ್ಬೋದು, ಇಂಡಿಯಾದವರು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಸಲ್ಲುತ್ತೆ. ಹಾಗೆ ಸಂಪನ್ಮೂಲ ಭರಿತವಾದ ಒಕ್ಕೂಟಗಳಾಗಬೇಕಾಗಿರುತ್ತೆ. ಇದರ ಒಟ್ಟಿಗೆ ನಮ್ಮೆಲ್ಲರ ಸಹಕಾರ ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ತಾ ನನಗೂ ಕೂಡ ಅತಿ ಕಾರ್ಯಕ್ರಮಗಳು ಕೂಡ ಹೆಚ್ಚಾಗಿ. ಎಂಪಿಸಿಎಸ್ ಅಧ್ಯಕ್ಷ ಸುಬ್ರಹ್ಮಣ್ಯ, ಬೊಮ್ಮಲಿನ ವ್ಯವಸ್ಥಾಪಕ ನಿರ್ದೇಶಕ ಡಿಸಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ರಾಧಮ್ಮ ಇತರರು ಹಾಜರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.